ಪ್ರತಿ ಕ್ಷಣದಲ್ಲೂ ಕಾರ್ಯಪ್ರವೃತ್ತ ಇರತಕ್ಕಂಥ ಶಾಸಕರು ಬರಬೇಕಾಗಿತ್ತು. ಅವ್ರು ಪಾಪ ಈ ಒಂದು ಮೀಟಿಂಗ್ ತಗೊಂಡಿದ್ದಾರೆ, ಅದರಿಂದ ಅವ್ರು ಬರೋಕ್ಕಾಗದ್ರಿಂದ ನಮ್ಮ ದಿಲ್ಲಿಯವ್ರು ಬಂದು ಇಲ್ಲ ನೀವು ಬರಬೇಕು ಅಂದರು. ಹಂಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಆ ಪುಣ್ಯದಲ್ಲಿ ನಾವು ಭಾಗಿಯಾಗಿರೋದು ಸಂತೋಷ ಅನ್ನಿಸ್ತಾ ಇದೆ. ಮತ್ತು ನಮ್ಮ ರಾಜವರು ಅಷ್ಟೇ, ಅವರು ಸಹ ಇಲ್ಲ ಬರಬೇಕು ಮಾಸ್ಟರ್ ಅಂತ ಹೇಳಿ ಕರೆದರು. ಒಟ್ಟಾರೆ ಏನಾದರೂ ಈ ಸಮಾಜಕ್ಕೆ ಮಾಡಬೇಕು ಅಂತಕ್ಕಂಥ ಭಾವನೆ ಏನಿದೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ನಮ್ಮ ದಿಲ್ಲಿನೇ ಸಾಕ್ಷಿ. ಯಾರದೋ ದಂತಕಥೆಗಳನ್ನು ಕೇಳಿದ್ದೀವಿ, ಒಂದು ಹಳ್ಳಿಲಿ ಹುಟ್ಟಿರೋನು ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಈ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ದೀವಿ. ಅದೇ ಥರ ಬಂಗಾರದ ಮನುಷ್ಯ ಹೆಂಗೆ ಕಷ್ಟಪಟ್ಟು ಸಿನಿಮಾದಲ್ಲಿ ಮಾಡ್ತಾನೋ ಅದೇ ದಿನ ಅತ್ಯಲ್ಪ ಅವಧಿನಲ್ಲಿ ನಮ್ಮ ಯರಗುಂಟೆ ದಿಲೀಪ್ರವರು ಸಾಧನೆ ಮಾಡಿದ್ದಾರೆ. ಇನ್ನೂ ಹೆಚ್ಚು ಸಾಧನೆ ಮಾಡಲಿ, ಮತ್ತು ಈ ಥರ ಬಡವರಿಗೆ ಇನ್ನೂ ಹೆಚ್ಚು ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನು ದೇವ್ರು ಕೊಡಲಿ ಅಂತೇಳಿ ಆ ದೇವ್ರನ್ನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ನಾವು ನಮ್ಮದು ಶಿರಾ ತಾಲೂಕು, ನಾವು ಶಿರಾ ತಾಲೂಕಲ್ಲಿ ಸಂಸ್ಥೆ ಕಟ್ಟಿದ್ದೀವಿ, ಇಡೀ ಭಾರತಕ್ಕೆ ಹೆಸರು ಮಾಡ್ತಾ ಇದ್ದೀವಿ. ಆದರೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ತಾಲೂಕು ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ಜನ ನಮ್ಮನ್ನು ಮೆಚ್ಚಲ್ಲ ಅಂತ ಅಂದು ನಾವು ದುಡಿಬೇಕು, ನಮ್ಮ ಜನಗಳು ಚೆನ್ನಾಗಿರಬೇಕು. ಕೊರೋನಾ ಪಾಸಿಟಿವ್ ಯಾರ್ಯಾರಿಗೆ ಬಂದಿದೆ ನಮ್ಮ ತಾಲೂಕಲ್ಲಿ ಸರ್, ಇಡೀ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೊರೋನಾ ಮುಗಿಯೋವರೆಗೂ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಇಡೀ ತಾಲೂಕಲ್ಲಿ ಎಷ್ಟೇ ಜನಕ್ಕೆ ಬಂದ್ರೂ ಅವರಿಗೆ ನಮ್ಮ ಜೀನಿ ಪೌಡ್ರು ಉಚಿತ ಕೊಡೋದ್ರಿಂದ ಪ್ಲಸ್ ಆರೋಗ್ಯದ ಬಗ್ಗೆ ಗಮನ ಹರಿಸೋದ್ರಿಂದ ಪ್ರತಿಯೊಂದು ಕಾಳಜಿಯಿಂದ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಈ ನಮ್ಮ ರತ್ನಸಾರ ಪಂಚಾಯಿತಿ ಆಯಿತು, ಈಗ ನಾವು ನಾದೂರು ಪಂಚಾಯಿತಿಗೆ ಬಂದಿದ್ದೀವಿ. ನಾದೂರು ಪಂಚಾಯಿತಿಲಿ ಸಿಗ್ಲಳ್ಳಿ ಅಂತ ಊರು ಗ್ರಾಮ, ಆ ಗ್ರಾಮದಲ್ಲಿ 22 ಜನ ಪಾಸಿಟಿವ್ ಇದ್ದಾರೆ. ಆ 22 ಜನ ಪ್ಲಸ್ ನಮ್ಮ ಆಶಾ ಕಾರ್ಯಕರ್ತರು, ಮೇಯ್ನು ಆಶಾ ಕಾರ್ಯಕರ್ತರು, ಅವ್ರನ್ನೆಲ್ಲ ಉರ್ದುಂಬಿಸಿ ನೀವು ಅವ್ರು ಹುಷಾರಾಗೋ ತನಕ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು, ಅವ್ರಿಗೂ ಸಮೇತ ನಾವೇನಾದರೂ ಕೊಡಬೇಕು ಅನ್ನೋ ಭಾವನೆಯಿಂದ ನಾವಿವತ್ತು ಸಿಗ್ಲಳ್ಳಿಲಿ ಕೊಡ್ತಾ ಇದ್ದೀವಿ ಸರ್. ಸರ್, ಹೋದ ವರ್ಷ ಇದೇ ಕೊರೋನಾ ಬಂದಾಗ ನಮ್ಮದೊಂದು ತಿಂಗಳು ಅವಾಗ ಯಾರಿಗೂ ಲಾಕ್ಡೌನಲ್ಲಿ ನಮ್ಮ ಜೀನಿ ಕಂಪ್ನಿಗೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆವಾಗ ನಾನು ಇದೇ ರಾಜೇಶ್ ಗೌಡರು ಈಗ MLA ಆಗಿದ್ದಾರೆ, ಅವ್ರನ್ನ ನಾನು ಸರ್ ನಮ್ಮ ಊರಿಗೆ ಸಹಾಯ ಮಾಡಿ ಅಂತ ಕೇಳಿದ್ದೆ ಅವಾಗ ಆ ಟೈಮಲ್ಲಿ. ಈಗ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ಅಂದರೆ ನಮ್ಮ ಅಭಿವೃದ್ಧಿ ನಮ್ಮ ಸಂಸ್ಥೆ ದೊಡ್ಡ ಅಂದರೆ ಭಾರತದ ಮಟ್ಟಿಗೆ ಹೆಸರಾಗಿದೆ, ನಾನು ಯಾಕೆ ಮಾಡಬಾರ್ದು ಅಂತ ದೊಡ್ಡ ವ್ಯಕ್ತಿಗಳೇ ಮಾಡಬೇಕಾದ್ರೆ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವ್ಯಾಕೆ ಕೊಡಬಾರ್ದು ಅನ್ನೋ ಮನೋಭಾವದಿಂದ ಸೇವೆ ಮಾಡ್ತಾ ಇದ್ದೀವಿ ಸರ್. ಇರ್ರಿ, ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಬರ್ತಾನೆ.